नमस्कार वीक्षकरे 30 मिनिट्स 30 न्यूज विशेष बुलेटिन स्वागत नान सौम्य मलली नन जोते नान चैत्र राज क्षण वे आगे प्रमुख विद्यमान सूदी नोड़ता हम चामराजनगर मले महदेश्वर बेट में बीजेपी विजय संकल्प रथयात्रा के बीजेपी राष्ट्रीय अध्यक्ष जेपी नड्डा चालने सीएं बोम्मई माजी सीएं बीएसवाई नड्डा के साथ बोम्मई मले महदेश्वर बहुत दुड शक्ति जनर एला संकल्प ईडेस्ताने अदे रीति बीजेपी संपूर्ण बहुमत मत अधिकार बरली अंत बीजेपी संकल्प विजय संकल्प यात्रा बीजेपी दिग्विजय साधते अंत वे बीएसवाई राज्य में बीजेपी 140 स्थान ते बीजेपी विजय संकल्प रथयात्रा चामराजनगर जिला उस्तुवारी सचिव वि सोमण्ण गायर विजय संकल्प यात्रा नम राष्ट्रीय अध्यक्ष नड्डाजी इवत प्रारंभ ना याके इंदेवे वो मले महदेश्वर आशीर्वाद बहुत दुड शक्ति मले महदेश्वर नम सम जिले प्रतियो मन देवर यक्त बंद भक्त बेडकोतारे संकल्प ईडे नम राष्ट्रीय अध्यक्ष मले महदेश्वर बेट सालूर मठकू जेपी नड्डा सीएं बसवराज बोम्मई बीएसवाई बीजेपी नायक भेटी श्री आशीर्वाद पड़क कांग्रेस पक्ष मुलुकता हड़गु नायक यार भारतीय जनता पार्टी के नरेंद्र मोदी प्रधानी अमित शाह नायक जयप्रकाश नड्डा जीवर हिरीय नायक नम पक्ष इवर मुदे का आट नड़ोद मुद्दा विधानसभा चुनाव सूर्य चंद्रे सत्य अस्े सत्य मन महदेश नूर नल्वत्कू चिट मत कर्नाटक बीजेपी बसवेश्वर आरोग्यश्री हेसरिनल्ली बड़वरिगे हण नीडुवुदागि गाली जनार्दन रेड्डि घोषिसिद्दारे ಕೊಪ್ಪಳದ ಗಂಗಾವತಿ ಕ್ಷೇತ್ರದ ದಾಸನಾಳ ಗ್ರಾಮದಲ್ಲಿ ಘೋಷಣೆ ಮಾಡಿದ್ದು ಬಡ ಜನರಿಗೆ 1000 ದಿಂದ 10 ಲಕ್ಷದವರೆಗೂ ಆಸ್ಪತ್ರೆ ಖರ್ಚು ನೀಡೋದಾಗಿ ಘೋಷಿಸಿದ್ದಾರೆ ಯಾವುದೇ ಊರು ಆಸ್ಪತ್ರೆಗೆ ಹೋದರೂ ಅಲ್ಲಿ ಆಸ್ಪತ್ರೆ ಖರ್ಚು ಭರಿಸೋದಾಗಿ ಹೇಳಿದ್ದಾರೆ ಗಂಗಾವತಿ ಕ್ಷೇತ್ರದಲ್ಲಿ ಹಳ್ಳಿ ಕಡೆಗೆ ಗಾಲಿ ಜನಾರ್ದನ ರೆಡ್ಡಿ ನಡೆ ಎಂಬ ಘೋಷಣೆಯೊಂದಿಗೆ ಹಳ್ಳಿ ಹಳ್ಳಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಒಬ್ಬ ಬಡ ರೈತ ಕೂಲಿಗಳಾಗಿರಬಹುದು ರೈತರಾಗಿರಬಹುದು ಕಾರ್ಮಿಕರಾಗಿರಬಹುದು ತಮಗೆ ಆರೋಗ್ಯದ ವಿಚಾರದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಷ್ಟು ಅಮೌಂಟ್ ಅನ್ನು ಇವತ್ತು ಶ್ರೀಮಂತರು ಯಾರು ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಕೊಳ್ತಾರೋ ಒಬ್ಬ ಬಡವರು ಕೂಡ ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ತನ್ನ ಕಾಯಿಲೆಯನ್ನು ಸುಧಾರಣೆ ಮಾಡ್ಕೊಂಡು ಮತ್ತೆ ಅವರು ಗ್ರಾಮಕ್ಕೆ ತಿರುಗಿ ಬರುವವರೆಗೂ ಕೂಡ ಹೋಗಿ ಬರೋ ಖರ್ಚುಗಳಿಂದ ಹಿಡಿದು ಅದೆಷ್ಟೇ ಲಕ್ಷ ಖರ್ಚಾದರೂ ಕೂಡ राज्य बीजेपी यडियूरप्पनवरन्न केवल यूज एंड थ्रो माड्कोंडिद्दारे अंत हासन केपीसीसी अध्यक्ष डीके शिवकुमार व्यंग्यवाडिदरु हासन एरडने दिन प्रजाध्वनि यात्रे नडेदे बेलूर कार्यक्रम मुगिसी चन्नरायपट्टण बेंगलूरु रस्तेय माध्यमिक शाला आवरण बहिरंग सभेयन्न नडेसलायितु कार्यक्रम कई नायक सेरि सावरारु जनरु भागियागिदरु ಬರೀ ತಲೆವಾಗಿ ಅವರಿಗೆ ನಮಸ್ಕಾರ ಮಾಡೋದಿಲ್ಲ ಅವ್ರ ಬಗ್ಗೆ ಅಷ್ಟು ಪ್ರೀತಿ ಇದ್ರೆ ಅಷ್ಟು ಪ್ರೀತಿ ಇದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಅವ್ರನ್ನ ಸ್ವೇರ್ ಮಾಡಿ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಅಂತಂದ್ರೆ ಅವ್ರನ್ನ ಇವತ್ತು ಸ್ವೇರ್ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿ ಅವರ ನಾಯಕತ್ವದಲ್ಲಿ ನೀವು ಹೆಂಗಿರೋ ಮೊದಲು ಹೇಳಿದ್ರೆ ನೀವು ಬೊಮ್ಮಾಯಿಯ ನಾಯಕತ್ವ ಅಂತ ಹೇಳಿದ್ರಿ ಮಧ್ಯದಲ್ಲಿ ಹೇಳಿದ್ರಿ ಇಲ್ಲ ಓಟ್ ನಾವು ಮೋದಿಯವರಿಗೋಸ್ಕರ ಓಟ್ ಕೇಳ್ತೀವಿ ಅಂತ ಈಗ ಏನೇನೋ ವಿಚಾರ ಮಾತಾಡ್ತಾ ಇದ್ದೀವಿ ಸರ್ಕಾರಿ ನೌಕರರಿಗೆ ಶೇಕಡಾ 17 ರಷ್ಟು ವೇತನ ಹೆಚ್ಚಳ ಮಾಡಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಏಪ್ರಿಲ್ 1 ರಿಂದಲೇ ಮಧ್ಯಂತರ ಪರಿಹಾರ ವೇತನ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ ಅಲ್ಲದೆ ನಿವೃತ್ತಿದಾರರಿಗೂ ವೇತನ ಹೆಚ್ಚಳ ಮಾಡಲಾಗಿದೆ ಈ ಹಿನ್ನೆಲೆ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ ಸರ್ಕಾರಿ ನೌಕರರ ವೇತನ ಶೇಕಡಾ 17 ರಷ್ಟು ಹೆಚ್ಚಳ ಘೋಷಣೆ ಮಾಡಿದರು ಅಲ್ಲದೆ ಎನ್ಪಿಎಸ್ ರದ್ದು ಬಗ್ಗೆ ಸಮಿತಿ ರಚಿಸುತ್ತೇವೆ ಅಂತ ಸಿಎಂ ಹೇಳಿದರು
ಅವರು ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಇಂಟೀರಿಯಂ ರಿಲೀಫ್ ಸರ್ಕಾರಿ ನೌಕರರಿಗೆ 17% ಕೊಡುವಂಥದ್ದು ಒಪ್ಪಿಗೆ ಆಗಿದೆ. ಅದಕ್ಕೆ ಆದೇಶಗಳು 17% ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾ ಇದೆ. ಸರ್ಕಾರಿ ನೌಕರರ ಪ್ರತಿಭಟನೆ ರಾಜಕೀಯ ತಿರುವು ಪಡೆದಿದೆ. ಮಧ್ಯಂತರ ವರದಿ ಪಡೆದು 7ನೇ ವೇತನ ಆಯೋಗ ಜಾರಿ ಮಾಡಬೇಕಾಗಿತ್ತು ಎಂದಿರುವ ಸಿದ್ದರಾಮಯ್ಯ, ಬಿಜೆಪಿಯವರು ಮಾಡದೆ ಹೋದರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದರು. ಇಂಟ್ರೀಮ್ ರಿಪೋರ್ಟ್ ತಗೊಂಡು ಅದನ್ನ ಜಾರಿ ಮಾಡಬೇಕಾಗಿತ್ತು, ಜಾರಿ ಮಾಡಿಲ್ಲ ಅವರು. ಬಜೆಟ್ನಲ್ಲೂ ಕೂಡ 7ನೇ ಆದ್ಯ ವೇತನ ಆಯೋಗದ ಬಗ್ಗೆ ಏನೂ ಮಾತಾಡಿಲ್ಲ, ದುಡ್ಡು ಇಟ್ಟಿಲ್ಲ. ಸುಮ್ಮನೆ ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾರೆ, ಎಲ್ಲಿಟ್ಟಿದ್ದಾರೆ ದುಡ್ಡು? ದುಡ್ಡು ಇಟ್ಟಿಲ್ಲ. ಅದರಿಂದ ನಾನು ಕೂಡಲೇ ಅವ್ರ ಜೊತೆ ಕರೆದು ಮಾತನಾಡಿ ಮಧ್ಯಂತರ ವರದಿಯನ್ನು ತಗೊಂಡು ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇನ್ನು ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವ ಎಚ್ ಡಿಕೆ, ನೌಕರರಿಗೆ ಸರ್ಕಾರದ ಮೇಲೆ ನಂಬಿಕೆ ಬಂದಿಲ್ಲ, ಬಜೆಟ್ ದಿನ ಘೋಷಣೆ ಮಾಡಬೇಕಾಗಿತ್ತು, ಇಷ್ಟೆಲ್ಲ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ ಅಂತ ಹೇಳಿದರು. ನೋಡೋಣ ಅದು ಏನು ಮಾಡ್ತಾರೆ ನೋಡೋಣ. ದುಡ್ಡೆಲ್ಲಿ ಇಟ್ಟಿದ್ದಾರೆ ಅದನ್ನೇ ತಾನೇ ಅನುಮಾನ ಬರ್ತಿರೋದು ಅವರಿಗೆ. ಸರ್ಕಾರಿ ನೌಕರರಿಗೆ ಬಜೆಟ್ ದಿವಸನೇ ಘೋಷಣೆ ಮಾಡಿದರೆ ಇವೆಲ್ಲ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ಈಗ ಯಾತಕ್ಕೆ ಇದನ್ನು ಹೇಳ್ಕೊಂಡು ಕೂತಿದ್ದಾರೆ ನೋಡೋಣ. ಅದೇನು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜಹಂಸಗಡ ಕೋಟೆಯಲ್ಲಿ ಶಿವಾಜಿ ಪ್ರತಿಮೆ ಮಾಡಿಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಉದ್ಘಾಟನೆಗೆ ಸೋತ ಎಂಎಲ್ಎ ಹಾಗೂ ಸಿಎಂ ಬೊಮ್ಮಾಯಿ ಬರ್ತಿದ್ದಾರೆ. ಸಂಜಯ್ ಪಾಟೀಲ್ ಮುಖವನ್ನ ನಾನು ನೋಡಿಲ್ಲ ಅಂತ ಕಿಡಿಕಾರಿದರು. ಇನ್ನು ರಮೇಶ್ ಜಾರಕಿಹೊಳಿ ವಿರುದ್ಧ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ರಿಪಬ್ಲಿಕ್ ಆಫ್ ಗೋಕಾಕ್ನ ನಿಯಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆಯಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆಯೋದಿಲ್ಲ, ಆದ್ರೆ ಇವರು ನೂರಾರು ಕೋಟಿಗಳಿಗೆ ತಮ್ಮನ್ನ ತಾವೇ ಮಾರ್ಕೊಂಡು, ಚಂದ್ರರಾಜ್ ಹೇಳ್ದ, ತಮ್ಮನ್ನ ತಾವೇ ಮಾರ್ಕೊಂಡು ಬಿಜೆಪಿ ಸರ್ಕಾರ ಮಾಡಿ ಇವತ್ತು ನನಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಲಿಕ್ಕೆ ಬರ್ತಾರೆ. ಮಾನ್ಯ ಗೋಕಾಕ್ ಶಾಸಕರೇ, ನನ್ನ ಕ್ಷೇತ್ರದ ಭ್ರಷ್ಟಾಚಾರ ಒಂದ್ ಕಡೆ ಇರ್ಲಿ, ನನ್ನ ಕ್ಷೇತ್ರದಲ್ಲಿ ಏನು ಕಬ್ಬಿನ ಬಿಲ್ ನೀವು ಕೊಡಬೇಕು ನಿಮ್ಮ ಶುಗರ್ ಫ್ಯಾಕ್ಟರಿಯಿಂದ, ಮೊದ್ಲು ಆ ಕಬ್ಬಿನ ಬಿಲ್ ಅನ್ನ ಕೊಟ್ಟು ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿ. ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದಿರಿ ನಿಮಗೆ? ನೀವೇನ್ ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರಿ? ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ, ಪದೇ ಪದೇ ಜೆಡಿಎಸ್ ಬಗ್ಗೆ ಚರ್ಚೆ ಮಾಡಬೇಡಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ತಂದಿದ್ದೀರಾ? ಬಿಜೆಪಿಯದ್ದು ಮಾತ್ರವಲ್ಲ, ನಿಮ್ಮದು ಪಾಲಿದೆ ಅಂತ ಕಿಡಿಕಾರಿದರು. ಅಷ್ಟೇ ಅಲ್ಲ, ನಿಮ್ಮ ಪಾಲು ಇದೆ ಇಲ್ಲಿ. ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಟು ಬಜೆಟ್ನಲ್ಲಿ ದುಡ್ಡಿಡದೆ ಇವತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಸರಿಪಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣ, ಅದಕ್ಕೆ ನಿಮ್ಮದು ಪಾಲಿದೆ. ನನಗೆ ಹೇಳಿದ್ದೀರಿ ಪಾಪ, ನೀವು ಒಮ್ಮೆ ಇಲ್ಲೆಲ್ಲ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಸರಿಯಾಗಿ ಆಡಳಿತ ನಡೆಸ್ತಿಲ್ಲ, ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದರು, ವೆಸ್ಟ್ ಎಂಡ್ ಹೋಟ್ಲ್. ಸಂಸದೆ ಸುಮಲತಾ ಅಂಬರೀಷ್ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿ ಹೆಸರು ಹೇಳುವ ಮೂಲಕ ಒತ್ತಡ ಏರುವ ತಂತ್ರ ಅನುಸರಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಬೆಂಬಲಿಗರು ಸಭೆ ನಡೆಸಿದ್ದಾರೆ, ನಾನಿನ್ನೂ ತೀರ್ಮಾನ ಮಾಡಿಲ್ಲ. ಲೋಕಸಭೆ ಚುನಾವಣೆಯ ವೇಳೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲಿಸಿದರು. ಎರಡೂ ಪಕ್ಷಗಳ ಜೊತೆ ಉತ್ತಮವಾದ ಸಂಬಂಧವಿದೆ ಅಂತ ಹೇಳಿದರು. ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅವರೆಲ್ಲ ಆಸೆ ಪಡ್ತಾ ಇರೋದು ನಿಜ. ಪ್ರತಿ ಸಲನೂ ಒಂದು ಎಲೆಕ್ಷನ್ ಅಂತ ಬಂದಾಗ ನೀವು ನಿಂತ್ಕೋತೀರಾ, ಇದಕ್ಕೆ ಬರ್ತೀರಾ, ಆ ಪಕ್ಷ, ಈ ಕ್ವೆಶನ್ಸ್ ಅನ್ನೋದು ಸಹಜವಾಗೇ ಬರುತ್ತೆ. ಅದನ್ನು ನಿಮ್ಮದು ಎಲೆಕ್ಷನ್ ಅಂದರೆ ಅದೇನು ಅಷ್ಟು ಸುಲಭವಾಗಿ ಒಂದೇ ಒಂದಿನ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ ಇದು. ಅದನ್ನು ನಮಗೂ ಸೆಟ್ ಆಗಬೇಕು, ಅದು ಯಾವ ರೀತಿ ಮುಂದೆ ನನ್ನ ನಡೆ ಯಾವ ರೀತಿ ಇರಬೇಕು ಅನ್ನೋದು ನಾನು ಚರ್ಚಿಸಿ ಮಾಡಬೇಕಾಗಿರುವಂಥ ಒಂದು ನಿರ್ಧಾರ ಎಲ್ಲ ನಾನು ಓಪನ್. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಭಾಸ್ಕರ್ ರಾವ್
ಬಿಗ್ ಶಾಕ್ ಕೊಟ್ಟಿದ್ದಾರೆ. ಎಎಪಿ ತೊರೆದು ಭಾಸ್ಕರ್ ರಾವ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಮ್ಮುಖದಲ್ಲಿ ಭಾಸ್ಕರ್ ರಾವ್ ಬಿಜೆಪಿಗೆ ಸೇರ್ಪಡೆಯಾದರು. ಇವತ್ತು ಬಹಳ ಸಂತೋಷದ ದಿನ ನನ್ನ ಜೀವನದಲ್ಲಿ. ಮರಳಿ ಮತ್ತೆ ಸನಾತನ ಧರ್ಮಕ್ಕೆ ಸೇರಿರುವಂಥ ಪಕ್ಷಕ್ಕೆ ಹಾಗೂ ರಾಷ್ಟ್ರೀಯತೆ ನ್ಯಾಷನಲಿಸಮ್ಗೆ ಒಂದು ರೀತಿಯಾಗಿ ಡೀಪಾಗಿ ಇರುವಂಥ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರೋದಕ್ಕೆ ನನಗೆ ಭಾಳ ಒಂದು ರೀತಿಯ ಒಂದು ತೃಪ್ತಿಯನ್ನು ತಂದಿದೆ. ಯಾಕೆಂದರೆ ನಾನು ಬಾಲ್ಯಕಾಲದಿಂದಲೇ ಈ ನ್ಯಾಷನಲಿಸಮ್ ಇರಲಿ, ಸನಾತನ ಧರ್ಮ ಇರಲಿ, ರಾಷ್ಟ್ರೀಯತೆ ಇರಲಿ, ಇದರ ಬಗ್ಗೆ ನಾನು ಬದ್ಧವಾಗಿದ್ದಿದ್ದು ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ವರ್ಷ ಇದ್ದು ಕೂಡ ಪಕ್ಷ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಭಾಳಷ್ಟು ಪ್ರಯತ್ನ ಮಾಡಿದಲ್ಲಿಗೆ ಮತ್ತು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆ ಪಕ್ಷಕ್ಕೆ, ಪಕ್ಷ ಮತ್ತು ಪಕ್ಷದಲ್ಲಿ ಇರೋ ಕಾರ್ಯಕ್ರಮಗಳ ಬಗ್ಗೆ ಮಾಡೋಕ್ಕೆ ನಾನು ಪೂರ್ಣ ರೀತಿಯ. ತುಮಕೂರಿನಲ್ಲಿ ಬಾಡೂಟ ಪಾಲಿಟಿಕ್ಸ್ ಜೋರಾಗಿದೆ. ಸುರೇಶ್ ಗೌಡ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಬಿಜೆಪಿ ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು. ಚಿಕನ್ ಮಟನ್ ಊಟಕ್ಕೆ ಜನರು ಮುಗಿಬಿದ್ದಿದ್ರು. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸದಾನಂದ ಗೌಡ, ನಾನು ಕಾಂಗ್ರೆಸ್ನವರಿಗೆ ಜೆಡಿಎಸ್ನವರಿಗೆ ಒಂದು ಸವಾಲ್ ಹಾಕ್ತೀನಿ, ನಿಮಗೆ ತಾಕತ್ತಿದ್ರೆ ನಮ್ಮ ಕುದುರೆ ಮುಟ್ಟಿ ನೋಡಿ. ನಮ್ಮ ಸುರೇಶ್ ಗೌಡರು ಅಭಿವೃದ್ಧಿ ಮಂತ್ರದಂತೆ ಕೆಲಸ ಮಾಡಿದ್ದಾರೆ, ಅವರನ್ನ ಗೆಲ್ಲಿಸುವಂತೆ ಕರೆ ನೀಡಿದರು. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬಲಗಡೆಯಿಂದ ಆಂಜನೇಯ ಸ್ವಾಮಿ ಅಪ್ಪಣೆ ನೀಡಿದ್ದಾನೆ. ಚಿಕ್ಕಮಗಳೂರಿನ ತೇಗೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಚ್ಡಿಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಹುಮತ ಸರ್ಕಾರ ಹಾಗೂ ಹೆತ್ತವರಿಗೆ ದೀರ್ಘಾಯುಷ್ಯಕ್ಕೆ ಬೇಡಿಕೊಂಡಿದ್ದ ಕುಮಾರಸ್ವಾಮಿಗೆ ಬಲಗೈ ಹಸ್ತದಿಂದ ಆಂಜನೇಯ ಸ್ವಾಮಿ ಅಪ್ಪಣೆ ನೀಡಿದ್ದಾನೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯೆ ಸುವರ್ಣ ಮೇಲೆ ಹಲ್ಲೆಗೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಮಹಿಳಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷೆ ದೀಪಾ ಗೌರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬಿಜೆಪಿ ಸದಸ್ಯರಿಂದ ಗೂಂಡಾ ವರ್ತನೆ ಆರೋಪ ಕೇಳಿಬಂದಿದ್ದು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಜನರ ಬಹುದಿನಗಳ ಕನಸು ನನಸಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಯಲಬುರ್ಗಾಕ್ಕೆ ಕೃಷ್ಣೆಯ ನೀರು ಬಂದಿದೆ. ಕೊಪ್ಪಳ ಏತ ನೀರಾವರಿ ಯೋಜನೆಯ ಕಾಮಗಾರಿ ಕಳೆದ 10 ವರ್ಷದಿಂದ ನಡೀತಾ ಇತ್ತು. ಕೊಪ್ಪಳ ಜಿಲ್ಲೆಯ 78 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದೆ. ಏನು ಒಂದು ಭರವಸೆಯನ್ನು ಕೊಟ್ಟಿದ್ದೆ ಚುನಾವಣೆಯ ಮುನ್ನ ಕೊಟ್ಟ ಮಾತಿನಿಂದ ಇವತ್ತು ಯಲಬುರ್ಗಾ ತಾಲೂಕಿನ ಭೂಮಿ ತಾಯಿಯ ಒಡಲಿಗೆ ನೀರನ್ನು ನಾನು ಕೊಡ್ತೀನಿ ಹಾಕ್ತೀನಿ ಅಂತ ಹೇಳಿದ್ದೆ. ಆ ಮಾತನ್ನು ಇವತ್ತು ನಡೆಸಿಕೊಡಲಿಕ್ಕೆ ಈ ಕ್ಷೇತ್ರದ ಜನರ ಆಶೀರ್ವಾದನ ಇವತ್ತು ನನಗೆ ಶಕ್ತಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆಯನ್ನು ಮತ್ತೆ ಹೆಚ್ಚಿಸಿದೆ. ಈ ಮೂಲಕ ಮತ್ತೆ ಜನಸಾಮಾನ್ಯರಿಗೆ ಬಿಗ್ ಶಾಕ್ ನೀಡಿದೆ. 14.2 ಕೆಜಿ ತೂಕದ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಂದಿನಿಂದ 50 ರೂಪಾಯಿ ಹೆಚ್ಚಳವಾಗ್ತಾ ಇದೆ. ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ 1,103 ರೂಪಾಯಿ ಇದೆ. ಇನ್ನು ಬೆಂಗಳೂರಿನಲ್ಲಿ ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ 1,150 ರೂಪಾಯಿ 50 ಪೈಸೆ ಆಗಿದೆ. ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ ಲಾರಿ ಮತ್ತು ಕಾರು ಅಪಘಾತ ಪ್ರಕರಣದ 360 ಡಿಗ್ರಿ ಕ್ಯಾಮೆರಾ ದೃಶ್ಯಗಳು News18ಗೆ ಲಭ್ಯವಾಗಿದೆ. ಫೆಬ್ರವರಿ 1ರಂದು ಬನ್ನೇರುಘಟ್ಟ ಸಮೀಪದ ತರಳು ಬಳಿ ನಡೆದಿದ್ದ ಭೀಕರ ಅಪಘಾತ ಇದಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ ಲಾರಿ ಕಾರಿನ ಮೇಲೆ ಉರುಳಿತು. ಈ ಘಟನೆಯಲ್ಲಿ ತಾಯಿ ಮತ್ತು ಮಗಳು ಸಾವನ್ನಪ್ಪಿದರು. ರಾಮನಗರದ ಜಾನಪದ ಲೋಕದಲ್ಲಿ March 4 ಮತ್ತು 5ರಂದು ಬುಡಕಟ್ಟು ಜಾನಪದ ಲೋಕೋತ್ಸವ ಸಮಾರಂಭ ನಡೆಯಲಿದೆ. March 4ರಂದು ಗಿರಿಜನ ಲೋಕ ಹೆಸರಿನ ನೂತನ ಲೋಕ ಅನಾವರಣ ಮಾಡಲಾಗುತ್ತೆ ಅಂತ ಹಿಶಿ ರಾಮಚಂದ್ರೇಗೌಡರು ತಿಳಿಸಿದರು. ಬುಡಕಟ್ಟು ಸಂಸ್ಕೃತಿಗಳ ಬಗ್ಗೆ ಬೆಳಕು ಚೆಲ್ಲಲು ಈ ಲೋಕವನ್ನು ಸೃಷ್ಟಿಸಿದ್ದಾರೆ. ನಮ್ಮಲ್ಲಿ ಈಗ ಒಂದು ಹೊಸ ಬುಡಕಟ್ಟು ಲೋಕ ಓಪನ್ ಆಗ್ತಾ ಇದೆ. ಬಹುಶಃ ಈ ತರದ ಬುಡಕಟ್ಟು ಲೋಕ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇಲ್ಲ. ಇದು ಒಂದು ರೀತಿಯ ಒಂದು ಕೊರತೆ ಇತ್ತು, ಈಗ ಕೊರತೆಯನ್ನು ತುಂಬಿದ್ದೀವಿ. ನಮ್ಮ ಹಿಂದೆ ಬದುಕಿದ್ದಂಥ ಜನರ ಜೀವನವನ್ನು ಪ್ರತಿನಿಧಿಸುವಂತಹ
ಒಂದು ಹೊಸ ಲೋಕ ಇಲ್ಲಿ ಉದ್ಘಾಟನೆ ಆಗಿದೆ. ಅದನ್ನು ನಾವು ಇವತ್ತು ಈ 4ನೇ ತಾರೀಕು ತೆರಿತಾ ಇದ್ದೀವಿ. ಆ ಸಂದರ್ಭದಲ್ಲಿ ಅಶ್ವತ್ಥನಾರಾಯಣ ವಿಜಯನಗರದಲ್ಲಿ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಾಲೆಯನ್ನ ಅಭಿಮಾನಿಗಳು ಧರಿಸಿದ್ದಾರೆ. ಹೊಸಪೇಟೆಯ ಸರ್ಕಲ್ನಲ್ಲಿರೋ ಪುನೀತ್ ಪುತ್ಥಳಿಗೆ ಪೂಜೆ ಮಾಡಿದ ಅಭಿಮಾನಿಗಳು ಬಳಿಕ ಮಾಲಾಧಾರಣೆ ಮಾಡಿದರು. ಇವರು ಮಾಲೆ ಹಾಕಿ ಅದನ್ನು ಧ್ಯಾನ ಮುಖಾಂತರವನ್ನು ಪುನೀತ್ ರಾಜ್ಕುಮಾರ್ ಕಂಡುಕೊಳ್ತಿದ್ದಾರೆ. ಅವ್ರಿಗೆ ಏಕಾಗ್ರತೆ, ಅದು ಏಕಾಗ್ರತೆಯ ಮಾಲೆ ಹಾಕೋದೇ ಒಂದು ಉದ್ದೇಶ, ಏಕಾಗ್ರತೆ ಒಂದು ಧ್ಯಾನ. ಅದರಿಂದ ಅದಕ್ಕಾಗಿ ಅಪ್ಪು ಫ್ಯಾನ್ಸ್ ಏನಾಗಿದೆ ಅವರ ಏಕಾಗ್ರತೆಗೆ ಮತ್ತು ಅವರ ಅಭಿಮಾನಕ್ಕೆ ಈ ಮಾಲೆ ಹಾಕಿದ್ದಾರೆ. ಅವರಿಗೆ ಕೂಡ ಮಾಲೆ ಹಾಕಿದವರು ಎಲ್ಲ ಸ್ವಾಮಿಗಳಿಗೆ ಕೂಡ. ಕಾಲೇಜಿನ ಕೊಠಡಿಯಲ್ಲಿ ವಿದ್ಯಾರ್ಥಿಯೊಬ್ಬ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. 11ನೇ ತರಗತಿಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿ ತನ್ನ ತರಗತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪೋಷಕರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಛತ್ತೀಸ್ಗಢದ ಕೊರ್ಬಾದಲ್ಲಿ ಆನೆಗಳು ಹೆದ್ದಾರಿಗೆ ಬಂದು ಪ್ರಯಾಣಿಕರಿಗೆ ಕಾಟ ಕೊಡ್ತಿವೆ. ಕೊರ್ಬಾ ಜಿಲ್ಲೆಯ ಅರಣ್ಯದಲ್ಲಿ ಆನೆಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಆನೆಗಳಿದ್ದು ಆನೆಗಳ ಮೇಲೆ ಅರಣ್ಯ ಇಲಾಖೆ ಕಣ್ಣಿಟ್ಟಿದೆ. ಹರಿಯಾಣ ಸರ್ಕಾರದ ವಿರುದ್ಧ ಜನರು ಸಿಡಿದಿದ್ದಾರೆ. ರಾಜ್ಯ ಸರ್ಕಾರದ ಈ ಟೆಂಡರ್ ನೀತಿಯನ್ನು ವಿರೋಧಿಸಿ ಹರಿಯಾಣದ ಪಂಚಕುಲದಲ್ಲಿ ಸಾವಿರಾರು ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮತ್ತೆ ಬುಲ್ಡೋಸರ್ ಆರ್ಭಟಿಸಿದೆ. ಉಮೇಶ್ ಪಾಲ್ ಕೊಲೆ ಪ್ರಕರಣದ ಪ್ರಮುಖ ಸಂಚುಕೋರ ಆತಿಕ್ ಅಹಮದ್ನ ಆಪ್ತ ಸಂಬಂಧಿಯೊಬ್ಬನ ಮನೆಯನ್ನ ಅಧಿಕಾರಿಗಳು ಬುಲ್ಡೋಸರ್ನಿಂದ ಧ್ವಂಸ ಮಾಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಹಳ್ಳಿಗೊಂದು ದೇವಾಲಯ ನಿರ್ಮಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಸುಮಾರು 3,000 ದೇಗುಲಗಳ ನಿರ್ಮಾಣಕ್ಕೆ ಬಹುದೊಡ್ಡ ಯೋಜನೆ ಹಾಕಿಕೊಂಡಿದೆ. ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಈ ಯೋಜನೆ ಕೈಗೊಂಡಿದೆ ಅಂತ ಉಪಮುಖ್ಯಮಂತ್ರಿ ಕೊಟ್ಟು ಸತ್ಯನಾರಾಯಣ ತಿಳಿಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ 1 ವಾರಗಳ ಕಾಲ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ. ಯುಕೆಯಲ್ಲಿ ಕಾಣಿಸಿಕೊಂಡಿರುವ ರಾಹುಲ್ ಗಾಂಧಿ ಹೊಸ ಅವತಾರದಲ್ಲಿ ಮಿಂಚಿದ್ದಾರೆ. ಭಾರತ ಜೋಡೋ ಯಾತ್ರೆ ಸಮಯದಲ್ಲಿ ಬಿಟ್ಟಿದ್ದ ಉದ್ದನೆಯ ಗಡ್ಡವನ್ನ ರಾಹುಲ್ ಗಾಂಧಿ ಟ್ರಿಮ್ ಮಾಡಿದ್ದಾರೆ. ಬಿಳಿ ಟೀಶರ್ಟ್ ಬದಲು ಸೂಟ್ ಟೈನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯ ಹೊಸ ಲುಕ್ನ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ.